ಎಸಿಸಿ ಮಾಜಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಸಾರಥ್ಯದಲ್ಲಿ ನಡೆಯತಾ ಇರುವ ಭಾರತ ಐಕ್ಯತಾ ಯಾತ್ರೆಯು ಕರ್ನಾಟಕದಲ್ಲಿ ಹಾದು ಹೋಗುವ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆಯಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾದಯಾತ್ರೆಯಲ್ಲಿ ಭಾಗವಹಿಸುವ ಮೂಲಕ ಐಕ್ಯತಾ ಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಎಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹೆಚ್ ಸುಂದರೇಶ್ ಹೇಳಿದರು। कांग्रेस भवन सुद्दिगोष्ठिया उद्देश्य मतनाडिद अवरु कांग्रेस पक्षवन्न मत्तष्टु सदृढगोळिसुव उद्देशदिंद राहुल गांधी सारथ्यदल्लि भारत ऐक्यता यात्रेयन्न नडेसलागता इदे। ईगागले यात्रेगे अभूतपूर्व यशस्सु दोरकिदे। राज्यदल्लू ऐक्यता यात्रेगे निरीक्षेगे मीरिद यशस्सु दोरकता इदे एंदरु। ईगागले सेप्टेंबर 7 रिंद ऐक्यता यात्रे प्रारंभगोंडिद्दु कन्याकुमारी आरंभ आद ऐक्यता यात्रे हलवारु प्रदेश सागिदे। कर्नाटक ऐक्यता यात्रे हादु होगुव संदर्भदल्लि शिवमोग्ग जिल्लेयिंदलू हेच्चिन संख्येयल्लि पादयात्रेयल्लि भागवहिसुवुदक्के तिळिसलागिदे। अदरंते शिवमोग्ग जिल्लेयल्लि इरतक्कंत 7 विधानसभा क्षेत्रगळ कांग्रेस कार्यकर्तरु तावु भागवहिसबेकाद दिनांक स्थळ समय निगदिगोळिसि कर्नाटक प्रदेश कांग्रेस समिति माहिति मार्गसूचियन्नु नीडिदे एंदरु। एनआई सुद्दिगोष्ठियल्लि केपीसीसी वक्तार केवि प्रसन्नकुमार विधान परिषत् माजी सदस्य आर् प्रसन्नकुमार पालिके विपक्ष नायकी रेखा रंगनाथ सदस्यराद एचसी योगेश यमुना रंगेगौड मत्तितरर उपस्थितरिद्दरु। पादयात्रे मुगिसिकोंडु कर्नाटकद मैसूरिन गुंडलपेटेगे 30ने तारीख बंदंत पादयात्रे अवत्तु नावेल्ल अल्लि भागवहिसिद्दु इवत्तु पादयात्रेतक सदर्भली अली सेरतक भालाु जन महिरो युवक समाज चिंतक प्रगति प्रगतिपर चिंतक दलित संघर्ष समितव रईतर मुखंड कूड़ा इवतु अभूतपूर्वक व्यापक बेबल व्यक्तवाद तम गए महात्मा गांधीजी 1930 ऐन दंडी यात्रे प्रारंभमी ಅವತ್ತು ಈ ಒಂದು ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಲಿಕ್ಕೆ ಇಡಿ ದೇಶವನ್ನು ಸುತ್ತಿ ಆ ಒಂದು ಪಾದಯಾತ್ರೆಯಲ್ಲಿ ಲಕ್ಷಾಂತರ ಜನ ಭಾಗವಹಿಸಿದರು। ಅದಾದ ನಂತರದಲ್ಲಿ ಇವತ್ತು ಈ ದೇಶದಲ್ಲಿ ಅದೇ ತರದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿರತಕ್ಕಂತದ್ದು ನಮ್ಮ ನೆಚ್ಚಿನ ನಾಯಕ ರಾಹುಲ್ ಗಾಂಧಿ ಅವರು। ಯಾಕೆಂದ್ರೆ ಇಲ್ಲಿವರೆಗೆ ಯಾರು ಸುಮಾರು 3773 ಕಿಲೋಮೀಟರ್ 150 ದಿನಗಳ ಕಾಲ ಪಾದಯಾತ್ರೆಯನ್ನು ಇವತ್ತು ಹಮ್ಮಿಕೊಂಡಿರತಕ್ಕಂತದ್ದು ಈಗಾಗಲೇ 750 ಕಿಲೋಮೀಟರ್ಗಳು ಈಗಾಗಲೇ ಮುಗಿಸಿದ್ದಾರೆ। ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ನಾವು ಈಗಾಗಲೇ ಶಿವಮೊಗ್ಗ ಜಿಲ್ಲೆಗೆ ಎಲ್ಲರೂ ಕೂಡ ಒಂದೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಸುಮಾರು ನೀವು 5000 ಜನ ಭಾಗವಹಿಸಬೇಕು ಅಂತ ಈಗಾಗಲೇ ನಮ್ಮ ಕೆಪಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ನಮಗೆ ಜಿಲ್ಲಾ ಕಾಂಗ್ರೆಸ್ ಸೂಚನೆಯನ್ನು ಕೊಟ್ಟಿದ್ದಾರೆ। ಅದೇ ಪ್ರಕಾರವಾಗಿ ನಾವು ಈಗ ಜಿಲ್ಲಾ ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಗಳು ಗಳಲ್ಲೂ ಈಗಾಗಲೇ ಪ್ರವಾಸ ಮಾಡಿ ಎಲ್ಲ ಕಡೆನೂ ಕೂಡ ಇವತ್ತು ಎಲ್ಲರೂ ಕೂಡ ಕಾರ್ಯಕರ್ತರು ಬೇರೆ ಬೇರೆ ಎಲ್ಲ ಪ್ರಗತಿಪರ ಸಂಘಟನೆಗಳು 106 ಜನ ಇವತ್ತು ಈಗಾಗಲೇ ಭಾಗವಹಿಸಲಿಕ್ಕೆ ಈಗಾಗಲೇ ನಮ್ಮ ಜೊತೆ ಹೊರಟಿದ್ದಾರೆ। ಹಾಗಾಗಿ ನಾವು 10ನೇ ತಾರೀಕು ಚಿತ್ರದುರ್ಗದಲ್ಲಿ ಇರತಕ್ಕಂತ ಹಿರಿಯೂರಿಂದ ಚಳ್ಳಕೆರೆವರೆಗೂ ನಮಗೆ ಶಿವಮೊಗ್ಗ ಜಿಲ್ಲೆಗೆ ನಮಗೆ ಆ ರೂಟ್ ಅನ್ಕೊಟ್ಟಿದ್ದಾರೆ। ಆ ಸಂದರ್ಭದಲ್ಲಿ 10ನೇ ತಾರೀಕು ಶಿವಮೊಗ್ಗದಿಂದ ತೀರ್ಥಹಳ್ಳಿ ಸಾಗರ ಮತ್ತು ಶಿಕಾರಿಪುರ 10ನೇ ತಾರೀಕು ಅವರುಗಳು ಅಲ್ಲಿ ಹೋಗಿ ಆ ಪಾದಯಾತ್ರೆಯಲ್ಲಿ ಜಾಯಿನ್ ಆಗಿ ರಾಹುಲ್ ಗಾಂಧಿ ಅವರ ಜೊತೆ ಹೆಜ್ಜೆ ಹಾಕತಕ್ಕಂತದ್ದು ಮತ್ತು ಅವರ ಪಾದಯಾತ್ರೆ ಬೆಂಬಲ ವ್ಯಕ್ತಪಡಿಸತಕ್ಕಂತ ಮಾಡುತ್ತಾರೆ। ಅದೇ ರೀತಿಯಾಗಿ ಶಿವಮೊಗ್ಗದಲ್ಲಿ 11ನೇ ತಾರೀಕು ಶಿವಮೊಗ್ಗ ನಗರ ಶಿವಮೊಗ್ಗ ಗ್ರಾಮಾಂತರ ಮತ್ತು ಭದ್ರಾವತಿ ಮೂರು ತಾಲೂಕುಗಳು ನಾವು 11ನೇ ತಾರೀಕು ಹಿರಿಯೂರಿನಿಂದ ಮುಂದೆ ಇರತಕ್ಕಂತ ಸಾಣೆಕೆರೆಗೆ ಹೋಗಿ ನಾವು ಜಾಯಿನ್ ಆಗಿ ಅಲ್ಲಿ ನಾವು ಮಧ್ಯಾಹ್ನ ಸುಮಾರು ಇಲ್ಲಿಂದ ಒಂದು 12 ವರೆಗೆ ನಾವು ಅಲ್ಲಿ ಹೋಗಿ ಜಾಯಿನ್ ಆಗ್ತೀವಿ। ಬೆಳಗ್ಗೆ ಇಲ್ಲಿಂದ 8:30 9 ಗಂಟೆಗೆ ಇಲ್ಲಿಂದ ನಾವು ಹೊರಡ್ತೇವೆ। ಹೊರಟು ನಾವು ಮೂರು ತಾಲೂಕಿನವರು ಕೂಡ ಅಲ್ಲಿ ಹೋಗಿ ಜಾಯಿನ್ ಆಗಿ ಪಾದಯಾತ್ರೆಯನ್ನು ಸಂಜೆವರೆಗೂ ಮಾಡಿ ಸುಮಾರು ಒಂದು 12-13 ಕಿಲೋಮೀಟರ್ ಮಧ್ಯಾಹ್ನ ಮೇಲೆ ನಾವು ಪಾದಯಾತ್ರೆಯನ್ನು ರಾಹುಲ್ ಗಾಂಧಿ ಜೊತೆಯಲ್ಲಿ ಎಲ್ಲ ಮುಖಂಡರುಗಳು ಎಲ್ಲ ಕಾರ್ಯಕರ್ತರುಗಳು ಎಲ್ಲ ಯುವಕರು ಬೇಕಾದಷ್ಟು ಬೇರೆ ಬೇರೆ ಸಂಘ ಸಂಸ್ಥೆಯರು ಕೂಡ ಇವತ್ತು ಅದರಲ್ಲಿ ಭಾಗವಹಿಸುತ್ತಾರೆ। ಅದೇ ರೀತಿಯಾಗಿ 12ನೇ ತಾರೀಕು ಸ್ವರ್ಭ ಕ್ಷೇತ್ರಕ್ಕೆ ಮಾತ್ರ 12ನೇ ತಾರೀಕು ಚಳ್ಳಕೆರೆಗೆ ಅವರಿಗೆ
ಪ್ಲೇಸ್ ಅನ್ನು ಕೊಟ್ಟಿದ್ದಾರೆ ಅವರು ಹೋಗಿ ಅಲ್ಲಿ ಜಾಯಿನ್ ಆಗ್ತಾರೆ ಮಧು ಬಂಗಾರಪ್ಪ ನೇತೃತ್ವದಲ್ಲಿ ಅವರುಗಳು ಹೋಗಿ ಅಲ್ಲಿ ಚಳ್ಳಕೆರೆಗೆ ಜಾಯಿನ್ ಆಗ್ತಾರೆ ಈ ಪಾದಯಾತ್ರೆಯ ಮುಖ್ಯ ಉದ್ದೇಶ ಈಗಾಗಲೇ ತಾವುಗಳು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಿ ಇವತ್ತು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರತಕ್ಕಂತ ಸಂದರ್ಭದಲ್ಲಿ ಜನಗಳಿಗೆ ಕೊಟ್ಟಂತ ಭರವಸೆಗಳು ಮತ್ತು ಅವರು ಘೋಷಣೆ ಮಾಡಿದಂತ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತ ಎಲ್ಲ ವಿಚಾರಗಳನ್ನು ಇವತ್ತು ಮರೆಮಾಚಿರ್ತಕ್ಕಂಥದ್ದು ಮತ್ತು ಇವತ್ತು ಏನು ಈ ದೇಶದಲ್ಲಿ ಸಾಮಾನ್ಯ ಜನರಿಗೆ ಇವತ್ತು ಜೀವನ ಮಾಡಲಿಕ್ಕೂ ಆಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಮೋದಿಯವರ ನೇತೃತ್ವ ಸರ್ಕಾರ ಮತ್ತು ಇಲ್ಲಿ ಬೊಮ್ಮಾಯಿಯವರ ನೇತೃತ್ವ ಸರ್ಕಾರ ಇವತ್ತು ಬಿಜೆಪಿ ಎಲ್ಲೆಲ್ಲಿ ಈ ದೇಶದಲ್ಲಿ ಆಡಳಿತದಿದೆಯೋ ಅಲ್ಲಿ ಎಲ್ಲ ಕಡೆಯೂ ಕೂಡ ಇವತ್ತು ಸಾಮಾನ್ಯ ಜನರು ಬಡವರು ಮಧ್ಯಮ ವರ್ಗದವರು ರೈತರು ಸಣ್ಣ ಸಣ್ಣ ಪುಟ್ಟ ಕೈಗಾರಿಕೆಯವರು ಯುವಕರು ನಿರುದ್ಯೋಗ ಎಲ್ಲ ಕಡೆಯೂ ಕೂಡ ಇವರು ಯಾವುದೇ ಅಭಿವೃದ್ಧಿಯನ್ನು ಪಡಿಸ್ತಾರೆ ಅವ್ರು ಕೊಟ್ಟಂಥ ಮಾತುಗಳನ್ನೆಲ್ಲ ಮರೆಮಾಚಿರ್ತಕ್ಕಂಥದ್ದು ಈಗಾಗಲೇ ಬೆಲೆ ಏರಿಕೆಯಲ್ಲಿ ಕೂಡ ಬೆಲೆ ಏರಿಕೆಯಲ್ಲೂ ಕೂಡ ಇವತ್ತು ಪೆಟ್ರೋಲ್ ಡೀಸೆಲ್ ಗ್ಯಾಸು ಇವತ್ತು ನಿಮಗೆ ಅಡುಗೆ ಸಾಮಾನುಗಳು ಪ್ರತಿಯೊಂದರಲ್ಲೂ ಕೂಡ ವ್ಯಾಪಕವಾಗಿ ಜಿ ಎಸ್ ಟಿಯನ್ನು ಹಾಕಿ ಬಡವರ ಹತ್ರ ಮಧ್ಯಮ ವರ್ಗದ ಹತ್ರ ಇವತ್ತು ಲಕ್ಷಾಂತರ ಕೋಟಿಯನ್ನು ಲೂಟ್ ಮಾಡ್ತಕ್ಕಂಥದ್ದು ಮತ್ತು ಇವತ್ತು ಇಡೀ ದೇಶದಲ್ಲಿ ಏನು ಅವರು ಪ್ರಣಾಳಿಕೆಯಲ್ಲಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತೇಳಿ ಇವತ್ತು ಇರ್ತಕ್ಕಂಥ ಉದ್ಯೋಗವನ್ನು 50% ಈಗಾಗಲೇ ತೆಗೆದಿರ್ತಕ್ಕಂಥದ್ದು ಮತ್ತು ಎಲ್ಲ ಈ ದೇಶದ ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನು ಈಗಾಗಲೇ ಕಾಶಿಯವರಿಗೆ ಕೊಟ್ಟು ಬರೀ ಅಂಬಾನಿ ಅದಾನಿ ಅವರ ಜೋಬು ತುಂಬಿಸ್ತಕ್ಕಂಥ ಕೆಲಸವನ್ನು ಈ ದೇಶದಲ್ಲಿ ಮಾಡ್ತಿರ್ತಕ್ಕಂಥದ್ದು ಮತ್ತು ಲಕ್ಷಾಂತರ ಕೋಟಿ ಪೂರ್ಣ ಹಣವನ್ನು ಅವರ ಮೇಲೆ ಉಪಯೋಗಿಸಿ ಇವತ್ತು ಈ ದೇಶವನ್ನು ಆರ್ಥಿಕ ಪರಿಸ್ಥಿತಿಯಲ್ಲಿ ಅತ್ಯಂತ ಕೆಳಮಟ್ಟಕ್ಕೆ ಕೊಂಡೊಯ್ದಿರ್ತಕ್ಕಂಥದ್ದು ಅದಾದ ನಂತರದಲ್ಲಿ ಈಗಾಗಲೇ ಏನು ನಿಮ್ಮ ಜಿ ಎಸ್ ಟಿ ಇದೆ ಇವತ್ತು ಅದನ್ನು ವ್ಯಾಪಕವಾಗಿ ಏನು ನಾವು ಮೆಡಿಷನ್ನಿಂದ ಹಿಡಿದು ಪ್ರತಿಯೊಂದರ ಮೇಲೂ ಇವತ್ತು ಜಿ ಎಸ್ ಟಿ ಹೇರಿರ್ತಕ್ಕಂಥದ್ದು ಮತ್ತು ರಾಜ್ಯದಲ್ಲೂ ಕೂಡ ಇವತ್ತು ವಿದ್ಯುಚ್ಛಕ್ತಿ ಬೆಲೆ ಇರ್ಬೋದು ಬೇರೆ ಬೇರೆ ವಿಚಾರಗಳಿರ್ಬೋದು ಅಥವಾ ಅಭಿವೃದ್ಧಿ ಕೆಲಸಗಳಿರ್ಬೋದು ಈಗಾಗಲೇ ರೈತರಿಗೆ ಈಗ ಅಡಿಕೆಯಲ್ಲಿ ನಿಮಗೆ ಬೆಂಬಲ ಬೆಲೆ ಕೊಡ್ತೀವಿ ಅಂತೇಳಿ ಇವತ್ತು ಈಗಾಗಲೇ ಭೂತಾನಿಂದ 0% ಟ್ಯಾಕ್ಸಲ್ಲಿ ಇವತ್ತು ಅದನ್ನು ಇಂಪೋರ್ಟ್ ಮಾಡ್ಕೊಳ್ತಿರೋದು ಈ ರೀತಿಯಾಗಿ ಪ್ರತಿಯೊಂದರಲ್ಲೂ ಕೂಡ ಈ ದೇಶದ ಜನಕ್ಕೆ ಇವತ್ತು ಜೀವನಕ್ಕೆ ಸರಿಯಾದ ಹೊಡೆತವನ್ನು ಕೊಟ್ಟಿದ್ದಾರೆ ಅದನ್ನು ಇವತ್ತು ನಾವು ಎಷ್ಟೇ ವಿರೋಧ ಪಕ್ಷಗಳು ಹೇಳಿದ್ರೂ ಕೂಡ ಅದು ಯಾವುದನ್ನು ಅವರು ಲೆಕ್ಕಕ್ಕೆ ತೆಗೆದುಕೊಳ್ತಿಲ್ಲ ಮತ್ತು ಇಡಿ ಸಿಬಿಐ ಇವೆಲ್ಲವನ್ನೂ ಕೂಡ ಈಗಾಗಲೇ ಜನಗಳ ಮೇಲೆ ಪ್ರಯೋಗ ಮಾಡಿ ವಿರೋಧ ಪಕ್ಷದ ಮೇಲೆ ಪ್ರಯೋಗ ಮಾಡಿ ಯಾರು ಅವರ ವಿರುದ್ಧ ಧ್ವನಿಯನ್ನು ಎತ್ತಾರೋ ಮೋದಿಯವರ ವಿರುದ್ಧ ಯಾರು ಧ್ವನಿಯನ್ನು ಎತ್ತಾರೋ ಅವ್ರನ್ನ ಯಾರು ಹೀಯಾಳಿಸ್ತಾರೋ ಅಥವಾ ಅವ್ರಿಗೇನು ನಿಂದನೆ ಮಾಡ್ತಾರೋ ಅವ್ರ ಮೇಲೆ ದೇಶದ್ರೋಹದ ಕೇಸ್ಗಳನ್ನು ಹಾಕಿ ಇವತ್ತು ಈ ದೇಶದಲ್ಲಿ ಬಾಯಿ ಮುಚ್ಚಿಸ್ತಕ್ಕಂಥ ಕೆಲಸವನ್ನು ಸಿಬಿಐ ಇಡಿ ಮತ್ತು ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನು ಇವತ್ತು ದುರುಪಯೋಗ ಪಡಿಸ್ಕೊಂಡು ಈ ದೇಶದಲ್ಲಿ ಅಶಾಂತಿಯನ್ನು ಮೂಡಿಸ್ತಕ್ಕಂಥದ್ದು ಈಗಾಗಲೇ ಈ ದೇಶದ ಭಾರತ್ ಜೋಡೋ ಅಂದರೆ ಈಗಾಗಲೇ ಬಿಜೆಪಿಯವರು ವ್ಯಾಖ್ಯಾನ ಮಾಡ್ತಕ್ಕಂಥದ್ದು ವಿಚಾರಗಳು ನಾನು ಮಾಧ್ಯಮಗಳಲ್ಲಿ ನೋಡಿದ್ದೇನೆ ಭಾರತ್ ಜೋಡೋ ಅಂದರೆ ಇವತ್ತು ಏನು ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿ ಧರ್ಮಗಳ ಮಧ್ಯೆ ವಿಷಬೀಜವನ್ನು ಬಿತ್ತಿ ಇವತ್ತು ಇಡೀ ದ್ವೇಷವನ್ನು ಕಟ್ಟಿರ್ತಕ್ಕಂಥದ್ದು ಅವರ ಮನಸ್ಸಿನಲ್ಲಿ ವಿಷಬೀಜವನ್ನು ಬಿತ್ತಿರ್ತಕ್ಕಂಥ ವಿಚಾರವನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಕೈಗೆತ್ಕೊಂಡು ಈ ದೇಶದಲ್ಲಿ ಪಾದಯಾತ್ರೆಯನ್ನು ಮಾಡಿ ಆ ಮನಸ್ಸು ಒಡೆದಿರ್ತಕ್ಕಂಥ ಮನಸ್ಸುಗಳನ್ನು ಜೋಡಿಸ್ತಕ್ಕಂಥದ್ದಕ್ಕೆ ಭಾರತ್ ಜೋಡೋ ಅಂತಿರೋದು ಇವರು ಅದಕ್ಕೆ ಭಾಳಷ್ಟು ಜನ ಭಾಳ ದೊಡ್ಡ ದೊಡ್ಡ ಮಂತ್ರಿಗಳಿರ್ಬೋದು ಅಲ್ಲಿರ್ತಕ್ಕಂಥ ವಕ್ತಾರರುಗಳಿರ್ಬೋದು ಬೇರೆ ಬೇರೆ ಬಿಜೆಪಿಯ ನಿಮ್ಮ ಎಲ್ಲ ಅಂಗಸಂಸ್ಥೆಗಳಿರ್ಬೋದು ಭಾರತ್ ಜೋಡೋ ಅಂದರೆ ಇವರು ಪಾಕಿಸ್ತಾನ ಅಫ್ಘಾನಿಸ್ತಾನ ಬಾಂಗ್ಲಾದೇಶವನ್ನು ಈ ದೇಶದಿಂದ ಡಿವೈಡ್ ಮಾಡಿ ಈಗ ನಾಟಕ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಿದ್ದಾರೆ ತಮಗೆಲ್ಲ ಗೊತ್ತಿದೆ